ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 25/9/2018 ಮಂಗಳವಾರದಂದು ಶಿರಾಕ್ಕೆ ಜಿಲ್ಲಾಧಿಕಾರಿಯಾದ ರಾಕೇಶ್ ಕುಮಾರ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಯಾದ ದಿವ್ಯಾ ಗೋಪಿನಾಥ್ ಅವರ ಭೇಟಿ. ಶಿರಾಕೆರೆಗೆ ಹೇಮಾವತಿ ನೀರು ತಲುಪಲು ವಿಳಂಬವಾಗಿರುವ ಕಾರಣವನ್ನು ತಿಳಿಯಲು ಸ್ಥಳಕ್ಕೆ ಭೇಟಿ ನೀಡಿ ಕಳ್ಳಂಬೆಳ್ಳ ಕೆರೆಯಿಂದ ಶಿರಾಕೆರೆಗಳಿಗೂ ನೀರು ಹರಿಸುವ ಹಳ್ಳವನ್ನು ವಾಸ್ತವಿಕವಾಗಿ ಪರಿಶೀಲಿಸಿ ಈ ಹಳ್ಳದಲ್ಲಿ ನಿರ್ಮಿಸಿರುವ ಚೆಕ್ಡ್ಯಾಂ ಪಿಕಪ್ ಬ್ಯಾರೇಜ್ಗಳಿಂದ ನೀರನ್ನು ಶಿರಾಕೆರೆಗೆ ಹರಿಸಲು ತೊಂದರೆಯಾಗಿರುವುದನ್ನು ಮನಗಂಡು ಮುಂದಿನ ದಿನಗಳಲ್ಲಿ ಗೇಟ್ ಅಳವಡಿಸಲು ಸಣ್ಣ ನೀರಾವರಿ ಇಲಾಖೆಗೆ ಆದೇಶಿಸಿದರು ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಕಳ್ಳಂಬೆಳ್ಳ ಕೆರೆಯಲ್ಲಿ ಶೇಖರಣೆಗೊಂಡಿರುವ ನೀರನ್ನು ಸೈಫನ್ ಮೂಲಕ ಕೆರೆಯ ಕೋಡಿಯ ಮೇಲೆ ಪೈಪ್ಗಳನ್ನು ಅಳವಡಿಸಿ ತುರ್ತಾಗಿ ನೀರನ್ನು ಶಿರಾಕೆರೆಗಳಿಗೆ ಹರಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಇವರ ಜೊತೆಯಲ್ಲಿ ಶಿರಾ ನಗರಸಭೆ ಆಯುಕ್ತರು, ತಹಶೀಲ್ದಾರರು, ಬೆಸ್ಕಾಂ ಎಡಬ್ಲ್ಯೂಇ ಮತ್ತು ನಗರಸಭೆ ಅಧಿಕಾರಿಗಳು, ಡಿವೈಎಸ್ಪಿ ವೆಂಕಟೇಶ ನಾಯ್ಡು ಮತ್ತು ಕಳ್ಳಂಬೆಳ್ಳ ಪಿಎಸ್ಐ ಮುತ್ತುರಾಜ್ ರವರು ಜೊತೆಗೂಡಿ ಕಡವುಗೆರೆ ಪಿಕಪ್, ಜುಂಜರಾಮನಳ್ಳಿ ಪಿಕಪ್ ಮತ್ತು ಕಳ್ಳಂಬೆಳ್ಳ ಶಿರಾಕೆರೆಗಳಿಗೆ ಭೇಟಿ ನೀಡಿದರು. ಬುಕ್ಕಾಪಟ್ಟಣದ ಜನತೆಗೆ ಮುಗಿಯದ ತೊಂದರೆಗಳ ಸರಮಾಲೆ. ಬುಕ್ಕಾಪಟ್ಟಣದಿಂದ ಹುಳಿಯಾರಿಗೆ ಹೋಗುವ ರಸ್ತೆ ಕಾಮಗಾರಿಯ ಬಗ್ಗೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದ್ವಿಚಕ್ರ ವಾಹನದಾರರಿಗೆ ಜೀವ ಭಯವಾಗಿದೆ. ಹೊಸದಾಗಿ ನಿರ್ಮಿಸುತ್ತಿರುವ ರಸ್ತೆ ಕೆಸರುಗುಂಡಿಯಂತಾಗಿದೆ. ದಯವಿಟ್ಟು ಇದರ ಬಗ್ಗೆ ಸಂಬಂಧಪಟ್ಟ ಗುತ್ತಿಗೆದಾರರು ತ್ವರಿತಗತಿಯಲ್ಲಿ ರಸ್ತೆ ನಿರ್ಮಿಸಿ ಆಗುವ ಅನಾಹುತವನ್ನು ತಪ್ಪಿಸಬೇಕಾಗಿ ಸಾರ್ವಜನಿಕರ ಒತ್ತಾಯ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.